ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಜೂನ್ 3ರಂದು ಸಂಸತ್ ಕೆಲ ಮಹತ್ವದ ಘಟನಾವಳಿಗಳಿಗೆ ಕಾರಣ ಆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಮಾತನಾಡೋಕೆ ಎದ್ದು ನಿಂತಾಗ ವಿರೋಧ ಪಕ್ಷದವರು ಗದ್ದಲ ಎಬ್ಬಿಸಿದರು. ಹಾಗೇನೆ ಪ್ರಧಾನಿ ಮೋದಿಯವರು ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಇದ್ದಾಗ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡುವೆ ಮಾತಾಡೋಕೆ ಎದ್ದು ನಿಂತರು. ಆಗ ಖರ್ಗೆ ಅವರು ಮಾತನಾಡೋಕೆ ಸಭಾಪತಿಗಳು ಅವಕಾಶ ಕೊಡಲಿಲ್ಲ. ಇದನ್ನು ಖಂಡಿಸಿ ಖರ್ಗೆ ಅವರು ಸದನದಿಂದ ಹೊರನಡೆದರು. ಅವರ ಹಿಂದೆ ಪ್ರತಿಪಕ್ಷಗಳ ಸದಸ್ಯರು ಹೆಜ್ಜೆ ಹಾಕಿ ಸಭಾತ್ಯಾಗವನ್ನು ಮಾಡಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ನಡೆಯನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಂವಿಧಾನಕ್ಕೆ ಅಗೌರವ ತರುವಂತದ್ದು, ಅತ್ಯಂತ ಅಪಾಯಕಾರಿ ನಡೆ ಅಂತ ಬಣ್ಣಿಸಿದ್ರು. ಅಷ್ಟೇ ಅಲ್ಲ, ರಾಜ್ಯಸಭೆಯ ಸಭಾಪತಿ ಮತ್ತು ಉಪರಾಷ್ಟ್ರಪತಿಯೂ ಆಗಿರುವಂತಹ ಜಗದೀಪ್ ಧನ್ಖರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ನಾನು ಅವರ ವರ್ತನೆಯನ್ನ ಖಂಡಿಸ್ತೇನೆ, ಇದನ್ನ ಕಂಡಂತ ದೇಶದ ಜನತೆ ಬೆಚ್ಚಿ ಬೀಳ್ತಾರೆ, ಅವರು ತೆಗೆದುಕೊಂಡ ಪ್ರಮಾಣ ವಚನಕ್ಕೂ ಇಲ್ಲಿನ ವರ್ತನೆಗೂ ಅಜಗಜಾಂತರ ವ್ಯತ್ಯಾಸವಿದೆ, ಇದು ಸಂವಿಧಾನಕ್ಕೆ ಮಾಡುವಂತಹ ದೊಡ್ಡ ಅಪಚಾರ ಅಂತ ಹೇಳಿದ್ರು. ಇನ್ನು ಸಹಜವಾಗಿಯೇ ಮೋದಿಯನ್ನ ಓಲೈಸುವ ಗೋದಿ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಸುದ್ದಿ ಆಯಿತು, ಚರ್ಚೆ ಆಯಿತು, ತೀವ್ರ ಟೀಕೆಗೆ ಗುರಿಯಾಯಿತು. ಕೊನೆಗೆ ವಿರೋಧ ಪಕ್ಷದ ನಡೆ ಅಪಾಯಕಾರಿ ನಡೆ ಅನ್ನೋ ತೀರ್ಮಾನಕ್ಕೆ ಬರಲಾಯಿತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸದನದ ಕಲಾಪಗಳಲ್ಲಿ ಪ್ರತಿಭಟನೆ, ಧರಣಿ, ಸಭಾತ್ಯಾಗ ಅನ್ನೋದು ಸಂವಿಧಾನವೇ ಕಲ್ಪಿಸಿರುವ ಒಂದು ಅವಕಾಶ. ಆದರೆ ಆಡಳಿತಾರೂಢ ಬಿಜೆಪಿ ನಾಯಕರು ಅದನ್ನು ಸಂವಿಧಾನಕ್ಕೆ ಎಸಗಿದ ಅಪಚಾರ, ಅಪಾಯಕಾರಿ ನಡೆ ಅಂತ ಬಣ್ಣಿಸಿದರು. ಅದನ್ನೇ ದೇಶದ ಜನತೆಯ ಮುಂದಿಟ್ಟು ವಿರೋಧ ಪಕ್ಷದ ನಾಯಕರನ್ನ ಖಳನಾಯಕರನ್ನಾಗಿ ಚಿತ್ರಿಸಿದರು. ಹಾಗಾದರೆ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿದ್ದಾಗ ಸಂಸತ್ತಿನಲ್ಲಿ ನಡೆದುಕೊಂಡಂಥ ರೀತಿಯನ್ನು ಮರ್ತಿದ್ಯಾ? ಬಿಜೆಪಿ ಪ್ರತಿಭಟನೆ ಹಾಗೂ ಸಭಾತ್ಯಾಗವನ್ನ ಮಾಡೇ ಇಲ್ವಾ? ಬಿಜೆಪಿ ಅಧಿಕಾರಕ್ಕೇರಿ ಮರೆತರೆ ದೇಶದ ಜನರು ಮರಿಬೇಕಾಗತ್ತಾ? ಬಿಜೆಪಿ ವಿರೋಧ ಪಕ್ಷವಾಗಿದ್ದಂತ ದಿನಗಳಲ್ಲಿ ಸದನವನ್ನ ಮುಂದೂಡೋಕೆ, ಸ್ಥಗಿತಗೊಳಿಸೋಕೆ ಕಾರಣವಾದಂತ ನಿದರ್ಶನಗಳ ಪಟ್ಟಿಯನ್ನ ಒಮ್ಮೆ ನೋಡಿ. 2015ರಲ್ಲಿ ಎಲ್ಕೆ ಅಡ್ವಾಣಿಯವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಆಗ 11 ವಿರೋಧ ಪಕ್ಷದ ಸಂಸದರಲ್ಲಿ 10 ಮಂದಿ ಬಿಜೆಪಿಯವರು ಪ್ರಶ್ನೆಗೆ ನಗದು ವಿಚಾರಕ್ಕೆ ಸಂಬಂಧಿಸಿದ ಆರೋಪಕ್ಕೆ ಒಳಗಾಗಿದ್ರು. ಸದನದಿಂದ ಅವರನ್ನ ಹೊರಹಾಕಲಾಗಿತ್ತು. ಆಗ ರಾಷ್ಟ್ರೀಯ ಜನತಾದಳದ ನಾಯಕರೊಂದಿಗೆ 5 ಗಂಟೆ ಚರ್ಚಿಸಿದ ಅಡ್ವಾಣಿಯವರು ಇದನ್ನು ಸೂಕ್ಷ್ಮವಾಗಿ ನಿಭಾಯಿಸಬೇಕು, ಉಚ್ಚಾಟನೆಯ ಕ್ರಮವು ಅಪಾಯಕಾರಿ ನಡೆ, ರಾಜಕೀಯ ಪ್ರತಿಸ್ಪರ್ಧಿಗಳ ಸಣ್ಣ ತಪ್ಪನ್ನು ಕೂಡ ದೊಡ್ಡದು ಮಾಡಿ ಶಾಸನ ಸಭೆಯಿಂದ ಹೊರಹಾಕೋಕೆ ನೋಡ್ತಾನೆ ಇರುತ್ತೆ ಅಂತ ತೀರ್ಮಾನಕ್ಕೆ ಬಂದಿದ್ರು. ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಸೇರಿ ಸಭಾತ್ಯಾಗ ಮಾಡಿದ್ವು 2006ರಲ್ಲಿ. ಆಗ ರಾಜನಾಥ್ ಸಿಂಗ್ ವಿರೋಧ ಪಕ್ಷದ ನಾಯಕರಾಗಿದ್ರು. ಅವರನ್ನ ಪಶ್ಚಿಮ ಬಂಗಾಳದ ಸಿಂಗೂರಿನಲ್ಲಿ ಬಂಧಿಸಲಾಗಿತ್ತು. ಅದನ್ನ ವಿರೋಧಿಸಿದ ಬಿಜೆಪಿ ಸಂಸದರು ಸದನದ ಅಂಗಳಕ್ಕಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ರು. ಸದನವನ್ನ ಮುಂದೂಡೋಕೆ ಉಪಸಭಾಪತಿ ನಿರಾಕರಿಸಿದಾಗ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಇನ್ನು 2012ರಲ್ಲಿ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಹಗರಣದ ಚರ್ಚೆಗೆ ಸಂಬಂಧಿಸಿದಂತೆ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಮುಂಗಾರು ಅಧಿವೇಶನದಲ್ಲಿ ಪದೇ ಪದೇ ಅಡ್ಡಿಪಡಿಸಿದ್ರು. ಈ ವಿಷಯದ ಬಗ್ಗೆ ಯುಪಿಎ ಸರ್ಕಾರ ಚರ್ಚೆಗೆ ಸಿದ್ಧ ಅಂತ ಹೇಳಿದಾಗಲೂ 6 ದಿನಗಳ ಕಾಲ ಸಂಸತ್ತನ್ನು ಸ್ಥಗಿತಗೊಳಿಸಿದ್ರು. ಕಲ್ಲಿದ್ದಲು ಹಂಚಿಕೆ ಕುರಿತು ಬಿಜೆಪಿಯ ಮುಖ್ಯಮಂತ್ರಿಯೇ ಪ್ರಧಾನಮಂತ್ರಿಗೆ ಬರೆದಂತ ಶಿಫಾರಸು ಪತ್ರವನ್ನ ಮರೆಮಾಚಿದ್ರು. ಆನಂತರ ಕಾಂಗ್ರೆಸ್ ಪಕ್ಷ ಮುಂಗಾರು ಅಧಿವೇಶನವನ್ನ ಹಾಳು ಮಾಡ್ತು, ಸಂಸತ್ ಕಾರ್ಯನಿರ್ವಹಿಸದಂತೆ ಸ್ಥಗಿತಗೊಳಿಸೋದು ಕೂಡ ಸರ್ಕಾರದ ಭಾಗವಾಗಿದೆ ಅಂತ ಬಿಜೆಪಿಯ ಸುಷ್ಮಾ ಸ್ವರಾಜ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನೇ ದೂಷಿಸಿದ್ರು. ನಂತರ ಪ್ರಧಾನಿ ಮನಮೋಹನ್ ಸಿಂಗ್ ಸಂಸತ್ ಕಾರ್ಯನಿರ್ವಹಿಸದಂತೆ ಸ್ಥಗಿತಗೊಳಿಸೋದು ಪ್ರಜಾಪ್ರಭುತ್ವದ ನಿರಾಕರಣೆ ಅಂತ ವಿರೋಧ ಪಕ್ಷಗಳ ಕುರಿತು ಹೇಳಿದ್ರು. ಇನ್ನು ನೆಕ್ಸ್ಟ್, 2013ರಲ್ಲಿ ಸದನದ ನಿಯಮಗಳನ್ನ ಪದೇ ಪದೇ ಉಲ್ಲಂಘಿಸಿದ ಮತ್ತು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿದ 20 ಬಿಜೆಪಿ ಸಂಸದರನ್ನ ಹೌಸ್ ಬುಲೆಟಿನ್ ಹೆಸರಿಸಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಿಜೆಪಿ ಸಭಾತ್ಯಾಗ ಮಾಡಿತ್ತು. ಕಳೆದ 3 ದಿನಗಳಲ್ಲಿ ಸ್ವೀಕಾರಾರ್ಹವಲ್ಲದ ರೀತಿಯಲ್ಲಿ ಬಿಜೆಪಿ ಮತ್ತು ಟಿಡಿಪಿ ಸದಸ್ಯರನ್ನ ಬುಲೆಟಿನ್ ಹೆಸರಿಸಿದೆ. ಕಾಂಗ್ರೆಸ್ ಸದಸ್ಯರು ಕೂಡ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ, ಆದರೆ ಅವರ ಹೆಸರನ್ನ ಉಲ್ಲೇಖಿಸಿಲ್ಲ ಅಂತ ರಾಜ್ಯಸಭೆಯ ಅಂದಿನ ವಿರೋಧ ಪಕ್ಷದ ನಾಯಕ ಅರುಣ್ ಜೇಟ್ಲಿ ಹೇಳಿದ್ರು. ಇದೆಲ್ಲವೂ ಸಹ ಸಂಸತ್ ಕಡತಗಳಲ್ಲಿ ದಾಖಲಾಗಿದೆ. ಅಧಿಕಾರಕ್ಕೆ ಏರಿದ ತಕ್ಷಣ ಎಲ್ಲವನ್ನ ಮರೆತು ಮಹಾನ್ ಸಾಚಾಗಳು ಅಂತ ಪೋಸ್ಟ್ ಕೊಡ್ತಾ ಇರುವಂತ ಬಿಜೆಪಿ ನಾಯಕರಿಗೆ, ಅವರ ಪುಸಲಾವಣೆಗೆ ನಿಂತಿರುವಂತ ಗೋದಿ ಮೀಡಿಯಾದ ಪತ್ರಕರ್ತರಿಗೆ ತಿಳಿ ಹೇಳಬೇಕಾದಂತ ತುರ್ತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.